ತಾಯಿಯೇ ಮೊದಲ ಗುರು, ನೂಲಿನಂತೆ ಸೆಲಗು, ಎಲ್ಲರಿಗೂ ಗೊತ್ತಿದ್ದ ವಿಷಯ. ತಾಯಿಯ ತ್ಯಾಗ ಮನೋಭಾವನೆ, ತನ್ನ ಮಕ್ಕಳು ಒಳ್ಳೆಯ ಸಂಸ್ಕಾರವಂತರಾಗಬೇಕೆಂದು ಸಾಕಷ್ಟು ಶ್ರಮಿಸುತ್ತಾಳೆ. ಆ ಮಗು ಬೆಳೆದು ಚಿಗುರೊಡೆದು ಸಮಾಜದಲ್ಲಿ ತನ್ನ ಕರ್ತವ್ಯವನ್ನು ನಿಭಾಯಿಸಿ ತನ್ನ ಸಂಸ್ಕೃತಿ, ಸಾಮಾಜಿಕ ಜವಾಬ್ದಾರಿಯನ್ನು, ಕೌಟುಂಬಿಕ ರಾಷ್ಟ್ರ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ತಾಯಿಯಾದವರಿಗೆ ಎಂದೆಂದಿಗೂ ಖುಷಿ. ಜೀವನ ಮೇಲೆ ಸ್ವಾರ್ಥಕ ಎನ್ನುವ ಭಾವ. ತಾಯಿ ಮಾತಾ ಜೀಜಾಬಾಯಿಯ ಸುಪುತ್ರ ವೀರ ಛತ್ರಪತಿ ಶಿವಾಜಿ ಮಹಾರಾಜರ 397ನೇ ವರ್ಷದ ಜನ್ಮದಿನದ ಉತ್ಸವ ದಿನಾಂಕ 19ರ ಸೋಮವಾರ ಧಾರವಾಡದ ಚಿಕ್ಕ ಚೊಕ್ಕ ವಿದ್ಯಾವಂತರ ಬಡಾವಣೆ ಮುಧೊಳಕರ ಕಾಲನಿಯಲ್ಲಿ ಮಕ್ಕಳು, ಯುವಕರು, ಹಿರಿಯರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಕಾಲನಿಯಲ್ಲಿ ಜೈ ಭವಾನಿ ಜೈ ಶಿವಾಜಿ ಎಂಬ ಘೋಷವಾಕ್ಯದೊಂದಿಗೆ ಶಿವಾಜಿ ಮಹಾರಾಜರ ಮೂರ್ತಿಯೊಂದಿಗೆ ಮೆರವಣಿಗೆ ಮಾಡಿದರು. ಜನತೆ ಶಿವಾಜಿ ಮಹಾರಾಜರಿಗೆ ಸ್ವಾಗತಿಸಲು ಕೊಡಪಾನ ನೀರನ್ನು ಗೌರವದಿಂದ ಸುರಿದು ಸ್ವಾಗತಿಸಿದರು. ಪಾವನರಾದರು. ಶ್ರೀ ಅಶೋಕ್ ಮರಡಿ ಅವರ ಕುಟುಂಬದವರ ಹಾಗೂ ವಂದೇ ಮಾತರಂ ಯುವಕ ಸಂಘದ ಸದಸ್ಯರಿಂದ ಓಣಿಯ ಚಿನ್ನರ ಸಂಭ್ರಮದಿಂದ ಆಚರಿಸಿದ ಉತ್ಸವ ಸಾರ್ವಜನಿಕರ ಕಣ್ಮನೆ ಸೆಳೆಯಿತು. ನಂತರ ಶ್ರೀ ಅಶೋಕ್ ಮರಡಿ ಅವರು ಮಕ್ಕಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅಧ್ಯಯನ, ತಿಳುವಳಿಕೆ, ಧ್ಯಾನ, ಅದರ ಬಗ್ಗೆ ತಿಳಿದುಕೊಳ್ಳುವುದರ ಮಹತ್ವವನ್ನು ತಿಳಿ ಹೇಳಿದರು. ಅವರ ಬಗ್ಗೆ ಪುಸ್ತಕ ಓದಿ ಧ್ಯಾನ ಪಡೆದು ಬೇಕೆಂದು ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಯುವಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಶೀಲ್ವಂತರ್, ಸುರೇಶ್ ಪವಾರ್, ಶ್ರೀ ಮೋಹನ್ ಕದಂ, ಶ್ರೀ ಭೋಸ್ಲೆ, ಮಕ್ಕಳು, ಹಿರಿಯರು ಖುಷಿಯಿಂದ ಭಾಗವಹಿಸಿದರು. ಬೋಲು ಭಾರತ್ ಮಾತಾ ಕೀ ಜೈ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ 397ನೇ ಜಯಂತಿ. ಇದರ ಪ್ರಯುಕ್ತ ಇವತ್ತು ಇಡೀ ದಿವಸ ಧಾರವಾಡದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದು, ಅದೇ ರೀತಿ ಮುಧೋಳ ಕಂಪೌಂಡ್ ಮುಧೋಳಕರ್ ಕಂಪೌಂಡ್ನಲ್ಲಿ ಈ ಸುರೇಶ್ ಪವಾರ್ ಅವರ ನೇತೃತ್ವದಲ್ಲಿ ಇವತ್ತಿನ ಈ ನಮ್ಮ ಕಾರ್ಯಕ್ರಮ ನಡೆಯಿತು. ಶಿವಾಜಿ ಮಹಾರಾಜರು 14ನೇ ವಯಸ್ಸಿನಲ್ಲಿ ತಾವು ನಿಮ್ಮಷ್ಟಿದ್ದಾಗ ಶಸ್ತ್ರಾಸ್ತ್ರ ವಿದ್ಯೆ ಎಲ್ಲ ಕಲ್ತಿದ್ರು. ಸಾಕಷ್ಟು ತ್ಯಾಗ ಮಾಡಿ ಭಾಳಷ್ಟು ಜನರ ಬಲಿದಾನದಿಂದ ಮತ್ತು ಸಾಕಷ್ಟು ಮಾರಾಟ ಯೋಧರು ಅವರ ಜೊತೆಗೂಡಿ ಸಾಕಷ್ಟು ಹಿಂದೂ ಸಾಮ್ರಾಜ್ಯ ಸ್ಥಾಪಿಸಲು ಎಲ್ಲರೂ ತನುಮನ ಧನದಿಂದ ಸಹಾಯ ಮಾಡಿ ಶಿವಾಜಿ ಮಹಾರಾಜ ಹಿಂದೂ ಹೃದಯ ಸಾಮ್ರಾಟ ಅನ್ನುವಂಥ ಮಾಡಿದರು. ಇದರಲ್ಲಿ ಶಿವಾಜಿ ಮರಾಠಿಗರ ಸಾಕಷ್ಟು ಬಲಿದಾನ ತ್ಯಾಗಗಳು ಇವೆ. ಅದರಿಂದ ಇಲ್ಲಿವರೆಗೆ ನಾವು ಹಿಂದೂಗಳಾಗಿ ಧೈರ್ಯದಿಂದ ಬಾಳುವಂತೂ ಆಗಿದೆ. ಜಯ 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 ಶಿವಾಜಿ, ಜಯ 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 ಭವಾನಿ.